ಸಿಡಿ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಗೊತ್ತಿಲ್ಲ. ಆದರೆ ರಾಜಕೀಯವಾಗಿ ಮಾತ್ರ ಇವರಿವರೇ ಡಿಫೆನ್ಸಿವ್ ಪೊಸಿಷನ್ಗೂ ಹೋಗ್ತಾ ಇದ್ದಾರೆ, ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಹೋಗ್ತಾ ಇದ್ದಾರೆ. ಈಗ ಬಿಜೆಪಿಗೆ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೊಟ್ಟಿದೆ, ಏನು ನೋಡೋಣ. ಓಕೆ, ಈಗ ಕಾಂಗ್ರೆಸ್ ಇನ್ನೊಂದು ರೀತಿಯಾದಂತಹ ಅಸ್ತ್ರವನ್ನು ಅದರಲ್ಲಿ ಬಳಸ್ಕೊಳ್ತಾ ಇದೆ. ಅದೇನು ಅಂತಂದ್ರೆ, ಭ್ರಷ್ಟಾಚಾರಿ, ಜೈಲಿನಿಂದ ಬೇಲಲ್ಲಿ ಬಂದವರು, ಇದೆಲ್ಲ ಟ್ವಿಟ್ ಮಾಡ್ತಾ ಇದ್ದೀರಾ ನೀವು ಬಿಜೆಪಿಯವರು, ಯಾಕೆ ಯಡಿಯೂರಪ್ಪನವ್ರ ಹತ್ರ ಬೆರಳು ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ ತನ್ನ ಟ್ವೀಟ್ ಅಲ್ಲಿ ಹೇಳ್ಕೊಳ್ತಾ ಇದೆ. ಬಿಜೆಪಿಯ ಮಹಾನಾಯಕನ ಟ್ವೀಟ್ಗೆ ಕಾಂಗ್ರೆಸ್ ಕೊಟ್ಟಿರುವಂತಹ ತಿರುಗೇಟಿದು. ನೀವು ಯಡಿಯೂರಪ್ಪನವರ ಹತ್ರ ಯಾಕೆ ಪರೋಕ್ಷವಾಗಿ ಗುರು ಇಡ್ತಾ ಇದ್ದೀರಾ, ನೀವು ಜೈಲಿನಿಂದ ಹೊರಬಂದಂತ ಭ್ರಷ್ಟಾಚಾರ ಆರೋಪಿಯ ಮಹಾನಾಯಕ ಅಂತ ಹೇಳ್ತಾನೆ, ಯಡಿಯೂರಪ್ಪ ಅವರತ್ತ ಯಾಕೆ ಪರೋಕ್ಷವಾಗಿ ಗುರಿ ಇಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ವಿಜೇಂದ್ರ ಸಿಡಿ ಫ್ಯಾಕ್ಟರಿ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ ಎಂಬ ಯತ್ನಾಳ್ ಅವರ ಮಾತನ್ನ ನೀವು ಪರೋಕ್ಷವಾಗಿ ಹೇಳ್ತಾ ಯಡಿಯೂರಪ್ಪ ಮುಕ್ತ ಬಿಜೆಪಿ ಅಭಿಯಾನವನ್ನೇನಾದ್ರೂ ಮುಂದುವರಿಸ್ತಾ ಇದ್ದೀರಾ ಅಂತ ಬಿಜೆಪಿ ಟ್ವೀಟ್ಗೆ ಕಾಂಗ್ರೆಸ್ ಕೊಟ್ಟಿರುವಂತಹ ತಿರುಗೇಟಿದು. ಏಟು ಎದುರೇಟಿರುತ್ತೆ, ಅವರು ಟ್ವೀಟ್ ಮಾಡಿದಾರಂದ್ರೆ ಇವರು ಟ್ವೀಟ್ ಮೂಲಕವಾಗಿನೇ ಏಟು ಕೊಡ್ತಾರೆ. ಈಗ ಇದು ಏನಾಗುತ್ತೆ ಟ್ವೀಟ್ ಅಲ್ಲಿರೋದು, ಈಗ ನಾಯಕರುಗಳು ಮಾತನಾಡಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಇವರು ಅವ್ರ ಮೇಲೆ, ಅವರು ಇವ್ರ ಮೇಲೆ ಕೇಸರ ಚಾಟ ಮಾಡೋದು, ಕೇಸನ್ನು ಅಲ್ಲಿಗೆ ಮುಗಿಸೋದು. ಏನು ನಿಜವಾಗಿ ಆಗಬೇಕಾಗಿರೋದು, ಕಾನೂನಾತ್ಮಕವಾಗಿ ಏನಾಗಬೇಕಾಗಿದೆ, ತನಿಖೆ ಏನಾಗಬೇಕಾಗಿದೆ, ಇದೇನು ಬೇಕಾಗಿಲ್ಲ. ರಾಜಕೀಯವಾಗಿ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ತಿಪ್ಪೆ ಸಾರಿಸುವಂಥ ಕೆಲಸ. ಇವರು ಇವ್ರ ಪಕ್ಷದ ಮೇಲೆ ಆಗಬೇಕಾಗಿರುವಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನೊಂದ್ರ ಮೇಲೆ ಹಾಕೋದು, ಅವರು ಅಷ್ಟೇ ತಿರುಗಿಬಿಡುವಂಥದ್ದು. ये सीबीआई से करना, ये एसआईटी के ऊपर मुख्यमंत्री का उनका बेटा का बहुत उसका हस्तक्षेप है, इससे कोई न्याय झारखंड को भी नहीं मिलेगा. जो व्यक्ति दो कर्नाटक में जो व्यक्ति है प्रमुख नेता है, दोनों सीडी के निर्माता है, उसको बारे में कर्नाटक पुलिस से न्याय नहीं मिलेगा. ये सीबीआई से हम सीएम का भी एक सीएम का बेटे का भी हाथ है सर इसमें, आपको लगता रहेगा? एक चैनल वाले को, एक रिपोर्टर को बर्थडे में शामिल हो गया. कौन कौन शामिल हो गया? कांग्रेस और नेता शामिल हो गया, वैसे ही बीजेपी नेता भी शामिल हो गया. वो कौन कौन है? सिर्फ कांग्रेस वाले का नेता का एक ही फोटो आ रहा है, बीजेपी नेता का भी वो प्रेस रिपोर्ट जो मीडिया रिपोर्टर था उसका बर्थडे, उनका बेटा का बर्थडे में बीजेपी नेता कौन कौन शामिल हो गया वो भी फोटो रिलीज करना, ये मेरा डिमांड है. सर आपने हाईकमांड को लिखे हैं कि हाँ, इस तरह का निरंतर कर्नाटक के जो परिवार से जो कर्नाटक के हित और भारतीय जनता पार्टी के हित को दो धक्का पहुंच रहे उसके बारे में निरंतर मैं केंद्र को और राष्ट्रीय अध्यक्ष को मैं मेरा पत्र लिखता रहता हूँ. ಇದನ್ನು ಸಿಬಿಐ ಕೊಟ್ಟರೆ ಎಲ್ಲಾರು ಹೊರಗೆ ಬರ್ತದೆ. ಇದ್ದಾರೆ ಅವರು ಪಾತ್ರ. ಈಗ ಮೊನ್ನೆ ಒಬ್ಬರು ನಿಮ್ಮದು ಯಾವುದೋ ಚಾನೆಲ್ದವ್ರದ್ದು ಬರ್ತ್ಡೇಗೆ ಹೋಗಿದ್ರಲ್ಲ ಸಿರಾಕ್, ಅದರೊಳಗೆ ಬರೀ ಕಾಂಗ್ರೆಸ್ನವರು ಹೋಗಿಲ್ಲ, ಅಲ್ಲಿ ಬಿಜೆಪಿ ಇರುತ್ತೆ. ಅವ್ರ ಫೋಟೋಗಳು ಬಿಡುಗಡೆ ಆದರೆ ಎಲ್ಲರೂ ಯಾರು ಇದ್ದಾರೆ? ಮೂರ್ನಾಲ್ಕು ಜನ ಇದ್ದಾರೆ. ಅವ್ರ ಪಕ್ಷದ ಪದಾಧಿಕಾರಿ ಇದ್ದಾರೆ, ಪಕ್ಷದ ಪದಾಧಿಕಾರಿಗಳಿದ್ದಾರೆ, ಒಬ್ಬರು ಪದಾಧಿಕಾರಿ ಇದ್ದಾರೆ, ಉಳಿಕೆದವರು ಅಲ್ಲಿ ಇಲ್ಲಿ ಈ ನಿಗಮ ಮಂಡಳಿಯ ಅಧ್ಯಕ್ಷರು ಅವರು ಇವರು ಅದಾರೆ. ಅದರೊಳಗೆ ಸಿಡಿ ಬಿಡುಗಡೆಯಿಂದ ಬಿಜೆಪಿ ಅವರು ಇದಾರೆ ಅಂತ ಇದಾರೆ ಇದ್ದಲ್ಲೇನೆ. ಇದು ಎಲ್ಲ ಎಷ್ಟು ಪಾಪ ಆ ಜಾರಕಿಹೊಳಿ ಮಂತನ ಮುಗಿಸ್ಲಾಕ ನಡೆದಿದ್ದು ನೋಡ್ಬೇಕು. ನಾ ಹೇಳ್ತೀನಿ ನಮ್ಗೆ ಕಾಲ ಬರ್ತೈತೆ ಸರ್, ನಾ ಹೇಳ್ತೇನೆ. ಇದು ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಂತ ಮಾತಿತ್ತು. ಅವ್ರು ಹೇಳಿರುವಂಥ ವಿಚಾರ ಕಾಂಗ್ರೆಸ್ನವರಷ್ಟೇ ಅಲ್ಲ, ಬಿಜೆಪಿಯ ನಾಯಕರು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಕೇವಲ ಕಾಂಗ್ರೆಸ್ನವ್ರಿಗಷ್ಟೇ ಯಾಕೆ ಬೆರಳು ಮಾಡ್ತಾ ಇದ್ದೀರಾ, ಬಿಜೆಪಿಯವರು ಕೂಡ ಹೋಗಿದ್ರು, ಬಿಜೆಪಿಯವರ ಹೆಸರನ್ನು ಕೂಡ ಹೇಳಿ ಅಂತ ಹೇಳಿದರು. ಆದರೆ ಅದಾದ ನಂತರ ಇವತ್ತು ಟ್ವೀಟ್ ಮೂಲಕವಾಗಿ ಅಧಿಕೃತವಾಗಿ ಪಕ್ಷವೇ ಇವತ್ತು ಈ ವಿಚಾರದಲ್ಲಿ ಎಂಟ್ರಿ ಆಗಿದೆ. ಸೊ ಬಿಜೆಪಿ ಎಂಟ್ರಿ ಆದ ನಂತರ ಕಾಂಗ್ರೆಸ್ ಬಿಡುತ್ತಾ, ಕಾಂಗ್ರೆಸ್ಸು ಕೂಡ ಎಂಟ್ರಿ ಆಗಿದೆ. ಅವರು ಕೇಳ್ತಾ ಇರುವಂಥ ವಿಚಾರ ಅಧಿಕೃತವಾಗಿ ಪಕ್ಷ ಕೇಳ್ತಾ ಇರೋದು, ಇಬ್ಬರು ನಾಯಕರ ವಿಚಾರದಲ್ಲಿ, ಒಬ್ಬರು ಮಹಾನಾಯಕ ಇನ್ನೊಬ್ಬರು ಮಹಾನಾಯಕಿಯ ವಿಚಾರ. ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ.